ನೋಡಿ, ಕುರ್ಚಿ ಒಂದೇ. ನಮ್ಮ ದೇಶದಲ್ಲಿ ಅನೇಕ ಹುದ್ದೆಗಳಿವೆ, ಅದು ಪ್ರಧಾನಮಂತ್ರಿ ಆಗ್ಬೋದು, ರಾಷ್ಟ್ರಾಧ್ಯಕ್ಷ ಆಗ್ಬೋದು, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗ್ಬೋದು, ಬೇರೆ ಬೇರೆ ಸಂಸ್ಥೆಗಳದು ಇರ್ಬೋದು. ಕುರ್ಚಿ ಒಂದೇ ಆದರೂ ಕೂಡ ಕಾಲಕಾಲಕ್ಕೆ ಆ ಕುರ್ಚಿ ಮೇಲೆ ಕೂಡತಕ್ಕಂಥ ವ್ಯಕ್ತಿ ಮಹತ್ತರವಾದ ಬದಲಾವಣೆಗಳನ್ನು ತರ್ತಾರೆ. ನನಗೆ ಭಾಳ ಆಶ್ಚರ್ಯ ಆಗ್ತದೆ, ನಮ್ಮ ಸಂವಿಧಾನದ ಆಶಯಗಳು ನೋಡಿದಾಗ ಅಲ್ಲಿರ್ತಕ್ಕಂಥ ಬೇರೆ ಬೇರೆ ವಿಚಾರಗಳು, ಅದು ಸಾಮಾಜಿಕ ನ್ಯಾಯ ಇರಲಿ, ಜನಕಲ್ಯಾಣ ಇರಲಿ, ಯಾವುದನ್ನ ತೆಗೆದುಕೊಡ್ರಿ ನೀವು, ಈ ಎಲ್ಲ ಅಂಶಗಳನ್ನ 1902 1940 38 ವರ್ಷಗಳಲ್ಲಿ ಮಹಾರಾಜರ ಆಳ್ಕೆಯಲ್ಲಿ ಇವತ್ತೇನು ಯೋಚನೆ ಮಾಡ್ತಾ ಇದ್ದೀವಿ, ವೆಲ್ಫೇರ್ ಸ್ಕೀಮ್ಸು, ಜನಹಿತ, ಈಕ್ವಾಲಿಟಿ, ಸ್ತ್ರೀಯರಿಗೆ ಸ್ಥಾನಮಾನ ಕೊಡೋದು, ಎಲ್ಲ ಯಾವ ವಿಚಾರಗಳನ್ನು ತಗೊಳ್ರಿ, ಎಲ್ಲ ವಿಚಾರಗಳ ಬಗ್ಗೆ ನಲ್ವಡಿ ಕೃಷ್ಣರಾಜ್ ಅವರು ಮಹಾರಾಜರ ಕಾಲದಲ್ಲಿ ಪ್ರಜಾಪ್ರಭುತ್ವದ ಬೀಜವನ್ನು ಕಂಡಂಥವ್ರು ಅವರು. ಬಹುಶಃ ನಾವು ಇವತ್ತು ಹೇಳ್ತಾ ಇದ್ದೀವಿ ಯಾಕಂದರೆ ಪ್ರಜಾಪ್ರತಿನಿಧಿ ಸಭೆಯನ್ನು ಅದಕ್ಕೊಂದು ಶಾಸನಬದ್ಧವಾದಂಥ ಶಕ್ತಿ ಕೊಟ್ಟವರು ಅವರು, ಹಿಂದುಳಿದ ವರ್ಗದವರಿಗಾಗಿ. ಇವತ್ತು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ನು, ಮತ್ತೊಂದು ಕಾನ್ಸ್ಟಿಟ್ಯೂಷನಲ್ ರಿಸರ್ವೇಷನ್ ಇದೆಲ್ಲ ನಡೀತಾ ಇದೆ. ಅವ್ರ ಕಾಲದಲ್ಲಿ ಆಗಲೇ ಅವರು ಹಿಂದುಳಿದ ಆಯೋಗವನ್ನು ರಚನೆ ಮಾಡಿ ಹಿಂದುಳಿದವರಿಗೆ ಅನುಕೂಲವಾಗುವ ರೀತಿಯಲ್ಲಿ ಆಯೋಗ ಹಾಗೆ ನಾವು ಚೀಫ್ ಜಸ್ಟಿಸನ್ನು ಅಧ್ಯಕ್ಷತೆಯಲ್ಲಿ ಮಾಡಿ ಕೆಲಸ ಮಾಡಿದರು. ಅದರಿಂದ ಅನೇಕ ಜನರು ಹಿಂದುಳಿದವರಿಗೆ, ವಂಚಿತರಾದವರಿಗೆ ಭಾಳ ಅನುಕೂಲ ಆಯಿತು. ಇವತ್ತು ಮಾಡ್ತಕ್ಕಂಥ ಕೆಲಸವನ್ನು ಅವತ್ತು ಬರೀ ಮಾಡಲಿಲ್ಲ, ಹೇಳಿಲ್ಲ, ಇದಕ್ಕಿಂತ ಹೆಚ್ಚಿಗೆ ಯಶಸ್ವಿಯಾಗಿ ಮಾಡಿ ತೋರಿಸಿದರು. ಕಾರ್ಯರೂಪದಲ್ಲಿ ಹೆಣ್ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣ ಕೊಡತಕ್ಕಂಥ, ಹೆಣ್ಮಕ್ಕಳಿಗೆ ಕಡ್ಡಾಯ ಶಿಕ್ಷಣ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದರು. ಅದರದು ಏಷ್ಯಾ ಖಂಡದಲ್ಲೇ ಮೊದಲನೇ ಜಲವಿದ್ಯುತ್ ಶಕ್ತಿಯನ್ನು ಪ್ರಾರಂಭ ಮಾಡಿದವರು ಕೃಷ್ಣರಾಜ ಒಡೆಯರವರು. ಅಷ್ಟೇ ಅಲ್ಲ, ಸಾಹಿತ್ಯ, ಸಂಗೀತ, ಸಂಸ್ಕೃತಿ, ಅದಕ್ಕೆ ಜೀವಂತ ಉದಾಹರಣೆ ಅಂದರೆ ಸುಮಾರು 110 ವರ್ಷಗಳ ಹಿಂದೆ ಸ್ಥಾಪನೆಗೊಂಡಂಥ ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ಥಾಪನೆ ಕೂಡ ಕೃಷ್ಣರಾಜ ಒಡೆಯರೇ ಮಾಡಿದ್ದಾರೆ. ಅವರ ಸಾಹಿತ್ಯಕ್ಕೆ ಇದೊಂದು ನೀರಾವರಿ, ಕನ್ನಂಬಾಡಿ, ಅನೇಕ ನೀರಾವರಿಗಳು ವಿಸ್ತಾರವಾಗಿ ಹೇಳೋದು ಬೇಡ. ನೀರಾವರಿ, ಕೃಷಿ, ಉದ್ಯಮ ಎಲ್ಲ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ. ಭಾಳ ದೊಡ್ಡ ಪಟ್ಟಿ ಇದೆ, ಅನೇಕ ಪುಸ್ತಕಗಳು ಬಂದಿವೆ. ಒಬ್ಬರು ಬ್ರೌನ್ ಅಂತ ಇಂಗ್ಲೀಷ್ ಸ್ಕಾಲರ್ ಹೇಳಿದರು ಏನಂತೆ, ಮೈಸೂರು ಸಂಸ್ಥಾನ, ಕೃಷ್ಣರಾಜ ಒಡೆಯರವರ ಮೈಸೂರು ಸಂಸ್ಥಾನ ಕೇವಲ ಭಾರತಕ್ಕೆಲ್ಲ, ಇಡೀ ಜಗತ್ತಿಗೆ ಮಾದರಿ ಎಂಬ ಮಾತನ್ನು ಬ್ರೌನ್ ಹೇಳಿದ್ದಾರೆ. ಇದು ಭಾಳ ದೊಡ್ಡ ಮಾತು. ನಮ್ಮ ದೇಶದಲ್ಲಿ ಅನೇಕ ಮಹಾರಾಜರಿಗೆ ಆಗಿದ್ದಾರೆ, ಹಿಂದೆ ಬೇರೆ ಬೇರೆ ಕಡೆ ಮಹಾರಾಜರಿದ್ದಾರೆ. ನಮ್ಮ ದೇಶದಲ್ಲಿದ್ದ ಅಂತ ನೋಡಿದರೆ ಮೈಸೂರು ಮಹಾರಾಜರ ಬಗ್ಗೆ ಜನರ ಪ್ರೀತಿ, ವಿಶ್ವಾಸ, ಗೌರವ ಇಂದಿಗೂ ಎಷ್ಟೊಂದು ಭಕ್ತಿಯಿಂದ ಗೌರವದಿಂದ ನೋಡ್ತಾರೆ ಅವರು. ದೇಶದಲ್ಲಿ ಕೆಲವು ಒಳ್ಳೆಯ ರಾಜರಿದ್ದರು, ಆದರೆ ಅನೇಕ ರಾಜರು ತಮ್ಮ ವೈಯಕ್ತಿಕ ವೈಭವ, ಐಷಾರಾಮಿ, ತಮ್ಮ ಕೆಲಸ ನೋಡ್ಕೊಂಡು ಹೊರತಾಗಿ ಪ್ರಜರಿತ ನೋಡಲಿಲ್ಲ. ಯಾವುದೇ ಅನುಮಾನ ಇಲ್ಲದೆ, ತರ್ಕಲ್ಲದೆ ಧೈರ್ಯದಿಂದ ಹೇಳಬೇಕಾದ್ದು, ಬಹುಶಃ ಮೈಸೂರು ಕೃಷ್ಣರಾಜ ಒಡೆಯರವರು, ನಲ್ವಡಿ ಕೃಷ್ಣರಾಜ ಒಡೆಯರು ದೇಶ ಕಂಡಂಥ ಅತ್ಯಂತ ಮಾದರಿ ಮಹಾರಾಜರಂದ್ರೆ ಅವರು ಅಂತಕ್ಕಂಥ ಮಾತನ್ನು ಅಲ್ಲಿ ಹೇಳಬೇಕಾಗುತ್ತೆ. ಬಾ, ಈಗ ಸಾಮಾನ್ಯವಾಗಿ ನೋಡ್ತೀವಿ ನಾವು ಅನೇಕ ಮಠಗಳಿವೆ, ಧಾರ್ಮಿಕ ಕೇಂದ್ರಗಳಿವೆ. ಮಠಗಳಿಗೆ, ಧಾರ್ಮಿಕ ಕೇಂದ್ರಗಳಿಗೆ ಸ್ವಾಮೀಜಿಗಳು ನೇಮಕ ಮಾಡ್ತಾರೆ, ಅವರಿಗೂ ಪಟ್ಟಾಭಿಷೇಕ ಮಾಡ್ತಾರೆ, ರಾಜ ಮಹಾರಾಜರುಗಳಿಗೂ ಪಟ್ಟಾಭಿಷೇಕ ಮಾಡ್ತಾರೆ. ನನ್ನ ದೃಷ್ಟಿಯಲ್ಲಿ ಕೇವಲ ಸ್ವಾಮೀಜಿಗಳನ್ನು ಅವತ್ತು ಅವ್ರಿಗೆ ಪಟ್ಟಾಭಿಷೇಕ ಮಾಡಿ ಒಂದು ಮಠಕ್ಕೆ ಉದಾಹರಣೆಗೆ ಹೇಳ್ತೀನಿ, ಸ್ವಾಮೀಜಿಗಳನ್ನ ಮಾಡಿದ ತಕ್ಷಣ ಅವರ ಸ್ವಾಮೀಜಿಗಳು ನಿಜವಾದ ಸ್ವಾಮೀಜಿಗಳಾಗೋದಿಲ್ಲ, ಅವರು ಮಠದ ಆಸ್ತಿಯ ಒಡೆಯರಾಗ್ತಾರೆ.
ರಾಜರು ಅಷ್ಟೇ, ಮಹಾರಾಜರ ಪಟ್ಟಕ್ಕೆ ಬಂದರೆ ಆ ಮಹಾರಾಜರಾಗ್ತಾರೆ. ನಿಜವಾದ ಸ್ವಾಮಿಗಳು ಯಾವಾಗ್ತಾರೆ ಅಂದರೆ ಸಮಾಜಮುಖಿ, ಪ್ರಜಾಹಿತ, ಎಲ್ಲ ದೃಷ್ಟಿಕೋನದಿಂದ ಸಮಾಜದ ಒಳಿತಿಗಾಗಿ ಯಾರು ಕೆಲಸ ಮಾಡ್ತಾರೆ ಆಗ ದುಡಿತಾರೆ. ನಿಸ್ವಾರ್ಥತೆಯಿಂದ ಸಮಾಜದ ಏಳಿಗೆ ಯಾರು ದುಡಿತಾರೆ, ಸಾಹಿತ್ಯ, ಸಂಸ್ಕೃತಿ, ಧಾರ್ಮಿಕ, ಶಿಕ್ಷಣ ಎಲ್ಲ ಕ್ಷೇತ್ರಗಳಲ್ಲಿ ಒಟ್ಟಿನ ಮೇಲೆ ಜನಹಿತ ಕೆಲಸ ಯಾರು ಮಾಡ್ತಾರೆ ಅವರೇ ನಿಜವಾದ, ಆಗ ಅವರು ಆ ಮಠದ ಸ್ವಾಮಿಗಳಾಗ್ತಾರೆ. ಇದ್ರ ಕೇವಲ ಮಠದ ಆಸ್ತಿಯ ಒಡೆಯರಾಗಿ ಉಳಿತಾರೆ. ಅದೇ ರೀತಿ ಮಹಾರಾಜರು ನೋಡಿ, ಕುರ್ಚಿ ಒಂದೇ. ನಮ್ಮ ದೇಶದಲ್ಲಿ ಅನೇಕ ಹುದ್ದೆಗಳಿವೆ, ಅದು ಪ್ರಧಾನಮಂತ್ರಿ ಆಗ್ಬೋದು, ರಾಷ್ಟ್ರಾಧ್ಯಕ್ಷ ಆಗ್ಬೋದು, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗ್ಬೋದು, ಬೇರೆ ಬೇರೆ ಸಂಸ್ಥೆಗಳದು ಇರ್ಬೋದು. ಕುರ್ಚಿ ಒಂದೇ ಆದರೂ ಕೂಡ ಕಾಲಕಾಲಕ್ಕೆ ಆ ಕುರ್ಚಿ ಮೇಲೆ ಕೂಡ್ತಕ್ಕಂಥ ವ್ಯಕ್ತಿ ಮಹತ್ತರವಾದ ಬದಲಾವಣೆಯನ್ನು ತರ್ತಾರೆ. ಮೈಸೂರು ಮಹಾರಾಜರಿಂದನೂ ಮಹಾರಾಜರಿದ್ದರು, ಬೇರೆ ಕಡೆಯೂ ಮಹಾರಾಜರಿದ್ದರು, ಆದರೆ ನಲ್ವಡಿ ಕೃಷ್ಣರಾಜ ಒಡೆಯರು ಆ ಪಟ್ಟಾಭಿಷೇಕ ಆದಮೇಲೆ ಮಹಾರಾಜರ ಪೀಠಕ್ಕೆ ಬಂದಮೇಲೆ ಎಷ್ಟು ವ್ಯತ್ಯಾಸ ಆಗಿದೆ. ಅದೇ ಸಂಸ್ಥಾನ, ಅದೇ ರಾಜಮನೆತನ, ಅದೇ ರಾಜರು. ಆದ್ದರಿಂದ ಕಾಲಕಾಲಕ್ಕೆ ಆ ಕುರ್ಚಿ ಮೇಲೆ ಕೂಡ್ತಕ್ಕಂಥ ವ್ಯಕ್ತಿಯ ಕೆಲಸ, ಯೋಗ್ಯತೆ, ಅವರ ಕಳಕಳಿ ಮೇಲೆ ಅವರು ಇದು ನೋಡಿ. ರೈಲ್ವೆ ಆಗಲಿ, ರಸ್ತೆ ಆಗಲಿ, ಈ ಹಳೆ ಮೈಸೂರಿನಲ್ಲಿ ಅಂತ ನಾವೇನಿದ್ದೀವಿ ಮಹಾರಾಜರ ಆಡಳಿತಕ್ಕಂಥಲ್ಲಿ ಎಷ್ಟು ಕೆಲಸಗಳಾಗಿವೆ ಎಂಬುದಕ್ಕೆ ತಮಗೆಲ್ಲ ಗೊತ್ತಿದೆ, ಇನ್ನೂ ಹೆಚ್ಚಿಗೆ ಗೊತ್ತಾಗ್ತಾಯಿದೆ. ಅಧ್ಯಕ್ಷರು ರಾಮೇಗೌಡರು ಹೇಳಿದರು ನಲ್ವಡಿ ಕೃಷ್ಣರಾಜ ಒಡೆಯವರ ಬಗ್ಗೆ, ಬಹುಶಃ ನನಗೆ ಗೊತ್ತಿಲ್ಲ, ಸಾಕ್ಷ್ಯಚಿತ್ರ ಇದೆಯೋ ಇಲ್ಲ ಗೊತ್ತಿಲ್ಲ, ಇದೆ ಡಾಕ್ಯುಮೆಂಟ್ರಿ ಇದೆ. ಇದು ಸರ್ಕಾರದವರು ಈ ಪ್ರಶಸ್ತಿಯನ್ನು ನಲ್ವಡಿ ಕೃಷ್ಣರಾಜ ಒಡೆಯರ ಹೆಸರಲ್ಲೇ ಸರ್ಕಾರದವರೇ ಒಂದು ಅಮೂಲ್ಯವಾದ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡುವ, ಅದು ಪ್ರತಿ ವರ್ಷ ಅದನ್ನು ಉತ್ತಮರಿಗೆ, ಯೋಗ್ಯರಿಗೆ ಪ್ರದಾನ ಮಾಡತಕ್ಕಂಥ ಕೆಲಸ ಆಗಬೇಕು. ಇನ್ನು ಪ್ರಶಸ್ತಿ ಯಾಕೆ ಬೇಕು, ಹೇಗಿರಬೇಕು, ಯಾರು ಕೊಡಬೇಕು, ಯಾರಿಗೆ ಕೊಡಬೇಕು, ಯಾವ ಸಂಸ್ಥೆ ಕೊಡಬೇಕು, ಪ್ರಶಸ್ತಿ ಬಹುಶಃ ತಮಗೆಲ್ಲ ಗೊತ್ತಿದೆ. ಪ್ರತಿ ತಿಂಗಳಲ್ಲಿ ಒಂದು ಅಥವಾ ಎರಡು ಪ್ರಶಸ್ತಿಗಳು ಯಾರಿಗಾದರೂ ಯಾವುದೋ ಸಂಸ್ಥೆ ಕೊಡ್ತಾನೆ ಇರ್ತದೆ. ಬೆಂಗಳೂರಿನಲ್ಲಿ ಪ್ರಶಸ್ತಿಗಳು ಅಸಂಖ್ಯಾತ ಆಗಿಬಿಟ್ಟಿವೆ, ಎಷ್ಟೋ ಪ್ರಶಸ್ತಿಗಳು ಸಿಗ್ತಾಯಿವೆ. ಪ್ರಶಸ್ತಿಗಳಿಗೆ ನಿಜವಾದ ಯೋಗ್ಯತೆ ಆಧಾರದ ಮೇಲೆ, ಯಾವುದೇ ಸ್ವಾರ್ಥ ಇಲ್ಲದ ಸಂಘ ಸಂಸ್ಥೆಗಳು ಕೊಡ್ತಕ್ಕಂಥ ಪ್ರಶಸ್ತಿ, ಕೇವಲ ಯೋಗ್ಯತೆ ಆಧಾರದ ಮೇಲೆ ಸಮಾಜಕ್ಕಾಗಿ ಯಾರು ಸೇವೆ ಮಾಡಿದ್ದಾರೆ, ಸಾಧನೆ ಮಾಡಿದ್ದಾರೆ, ಅಂಥವ್ರಿಗೆ ಕೊಡ್ತಕ್ಕಂಥ ಪ್ರಶಸ್ತಿ ಭಾಳ ಸಂತೋಷ. ನನ್ನ ದೃಷ್ಟಿಯಲ್ಲಿ ಸಮಾಜದಲ್ಲಿ ಸಾಧನೆ ಮಾಡಿದವರು, ಸೇವೆ ಮಾಡಿದವರು, ಒಳ್ಳೆಯ ಕೆಲಸಗಳನ್ನು ಮಾಡಿದವ್ರನ್ನ ಗುರುತಿಸೋದು, ಗೌರವಿಸೋದು ಉಪಕಾರ ಅಲ್ಲ, ಸಮಾಜದ ಕರ್ತವ್ಯ. ಸಮಾಜ ಮತ್ತು ಸರ್ಕಾರ ಸಾಧಕರನ್ನು ಉತ್ತಮ ಸೇವೆ ಮಾಡೋದನ್ನು ಗುರುತಿಸಿ ಗೌರವಿಸ್ಬೇಕು. ಈ ಪ್ರಶಸ್ತಿಗಳು ಮಾಡ್ತಕ್ಕಂಥ ಕೆಲಸ ಅಂದರೆ, ಅಂಥ ಪ್ರಶಸ್ತಿ ಕೊಟ್ಟಾಗ ಈ ನಿಜವಾದ ಸಾಧಕರು ಪ್ರಶಸ್ತಿಗಾಗಿ ಕೆಲಸ ಮಾಡೋದಿಲ್ಲ, ಕೆಲಸಕ್ಕಾಗಿ ಪ್ರಶಸ್ತಿ ಸಿಗ್ತದೆ. ನಾ ಒಂದು ಮಾತು ಹೇಳಬೇಕಾದ್ರೆ, ಮಾತಾಡೋದೇ ಸಾಧನೆ ಅಲ್ಲ, ಸಾಧನೆ ಮಾತಾಡಬೇಕು. ಸಾಧನೆ ಮಾತಾಡುವಂಥ ಆದಂಥ ಕೆಲಸ ಅಂಥವ್ರಿಗೆ ಪ್ರಶಸ್ತಿ ಕೊಡಬೇಕು. ಆಗ ಈಗ ನೋಡಿ, ಇವತ್ತಿನ ಪ್ರಶಸ್ತಿ, ಈ ಪ್ರಶಸ್ತಿ ಎಷ್ಟೊಂದು ಅರ್ಥಪೂರ್ಣ ಅಮೂಲ್ಯ ಅಂದರೆ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರ ಹೆಸರಿನಿಂದ ಕೊಡ್ತಕ್ಕಂಥ ಪ್ರಶಸ್ತಿ, ಅವ್ರು ಹೇಳಿದಂಥ ಅವ್ರ ಹೆಸರಿಗೆ ಅಷ್ಟೊಂದು ದೊಡ್ಡ ಗೌರವ. ಹೆಸರಂದ ತಕ್ಷಣ ತಾನಾಗಿ ಎಲ್ಲರ ಮನಸ್ಸಲ್ಲಿ ಗೌರವ ಮೂಡ್ತದೆ. ಆ ಹೆಸರಲ್ಲಿ ಕೊಡ್ತಕ್ಕಂಥ ಪ್ರಶಸ್ತಿ ಮೊದಲನೇದು ಕನ್ನಡ ಜನಶಕ್ತಿ ಕೇಂದ್ರ ಹಲವಾರು ಉತ್ತಮ ಕೆಲಸಗಳನ್ನು ಮಾಡೋದ್ರ ಜೊತೆಗೆ ಇದು ಕೆಲಸ ಮಾಡೋದ್ರಿಂದ ಕನ್ನಡ ಜನಶಕ್ತಿ ಕೇಂದ್ರ ಕೊಡ್ತಕ್ಕಂಥದ್ದು ಯಾರಿಗೆ ಕೊಡ್ತಕ್ಕಂಥದ್ದು, ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರಿಗೆ ಕೊಡ್ತಕ್ಕಂಥದ್ದು. ಯಾರ ಹೆಸರಲ್ಲಿ ಕೊಡ್ತೀರಿ, ಯಾವ ಸಂಸ್ಥೆ ಕೊಡ್ತೀರಿ, ಮತ್ತು ಯಾರಿಗೆ ಕೊಡ್ತೀರಿ, ಅದು ಬಹಳ ಮುಖ್ಯ ಆಗ್ತದೆ. ಇಲ್ಲಿ ನೋಡಿದರೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರೇ ಈ ಪ್ರಶಸ್ತಿ ನಿಮಗೆ ಆರಿಸಿಕೊಂಡು ಬಂದಿದೆ. ಈಗಾಗಲೇ ಹೇಳಿದಂತೆ ಪ್ರಶಸ್ತಿಯನ್ನು ಆರಿಸಿಕೊಂಡು ನೀವು ಹೋಗಿಲ್ಲ, ಬಹುಶಃ ನನಗೆ ಸರಿಯಾಗಿ ಜ್ಞಾಪಕ ಎಲ್ಲ ವೇಗ ಮೆಮೊರಿ,
ಕಾಳಿದಾಸ ಹೇಳಿದರು, ಯಾರೋ ರತ್ನಗಳು ನಮ್ಮನ್ನು ಹುಡ್ಕೊಂಡು ಹೋಗಿ ಬರೋದಿಲ್ಲ, ನಾವೇ ರತ್ನಗಳು ಹುಡ್ಕೊಂಡು ಹೋಗಬೇಕಾಗ್ತದೆ. ಆದ್ದರಿಂದ ಕನ್ನಡ ಜನಶಕ್ತಿ ಕೇಂದ್ರದವರು ಈ ರತ್ನನ ಹುಡ್ಕೊಂಡು ಹೋಗಿದ್ದೀರಿ, ಅವರಿಗೆ ನೀವು ಪ್ರಶಸ್ತಿ ಕೊಟ್ಟಿದ್ದೀರಿ, ಭಾಳ ಸಂತೋಷ. ಈ ಕೆಲಸಕ್ಕಾಗಿ ನಾನು ನಿಮ್ಮ ಕೇಂದ್ರಕ್ಕೆ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ, ಭಾಳ ಒಳ್ಳೆಯ ಕೆಲಸ ಮಾಡಿದ್ದೀರಿ. ನಾಗಮೋಹನ್ ದಾಸ್ ಅವ್ರ ಬಗ್ಗೆ ಕೆಲವು ಮಾತುಗಳನ್ನು ಹೇಳಿದು ನಾನು ಪ್ರಸ್ತುತ ಅಂದ್ಕೊಳ್ತಿದ್ದೀನಿ. ನಾಗಮೋಹನ್ ದಾಸ್ ಅವರನ್ನು ನಾನು ಚೆನ್ನಾಗಿ ಬಲ್ಲೆ, ವೃತ್ತಿ ಬಾಂಧವರು ಹೌದು. ಅವರು ಒಂದು ಸಂವಾದ ಕಾರ್ಯಕ್ರಮ ಎಲ್ಲಿ ಅವರು ಮಾತಾಡೋದೆ ನಾನು ಕೇಳಿದೆ. ಅವರೇನು ಹೇಳಿದ್ದಾರೆ ಅಂದರೆ, ನಾನು ಎಚ್ ಎಸ್ ಸಿ ಅಂದರೆ ಮೆಟ್ರಿಕ್ಯುಲೇಷನ್ ಥರ್ಡ್ ಕ್ಲಾಸ್ನಲ್ಲಿ ಪಾಸಾದೆ, ಪಿ ಯು ಸಿ ಕೂಡ ಥರ್ಡ್ ಕ್ಲಾಸ್ನಲ್ಲಿ ಪಾಸಾದೆ, ಡಿಗ್ರಿಯು ಥರ್ಡ್ ಕ್ಲಾಸು, ಲಾನು ಥರ್ಡ್ ಕ್ಲಾಸು, ಮಾರ್ಕ್ಸ್ ದೃಷ್ಟಿಯಿಂದ ಥರ್ಡ್ ಕ್ಲಾಸ್ನಲ್ಲಿ ಪಾಸಾದೆ. ಅದ ಮುಂದೆ ಪರಿಶ್ರಮ, ಪ್ರಾಮಾಣಿಕತೆ ಮತ್ತು ವಿನಯದಿಂದ ಅರ್ಥಪೂರ್ಣವಾಗಿ ಬದುಕಲಿಕ್ಕೆ ಸಾಧ್ಯ ಆಯಿತು ಮಾ ಮಾತಾಡ್ತಾರೆ. ನಾಗಮೋಹನ್ ದಾಸ್ ಅವರೇ, ನೀವು ಮಾರ್ಕ್ಸ್ ದೃಷ್ಟಿಯಿಂದ ಸರ್ಟಿಫಿಕೇಟ್ಗಳ ದೃಷ್ಟಿಯಿಂದ ನೀವು ಥರ್ಡ್ ಕ್ಲಾಸ್ನಲ್ಲಿ ಪಾಸಾಗಿದ್ದೀರಿ, ಆದರೆ ನಿಮ್ಮ ಬದುಕು, ಬರಹ ಮತ್ತು ಆದರ್ಶಗಳಿಂದ ನೀವು ಗೋಲ್ಡ್ ಮೆಡಲಿಸ್ಟ್ ಆಗಿದ್ದೀರಿ. ಈಕೆ ನಾನು ಅನೇಕ ಜನ ನೋಡಿದ್ದೀನಿ, ಭಾಳ ಗೋಲ್ಡ್ ಮೆಡಲಿಸ್ಟ್ ಆಗಿರ್ತಾರೆ, ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿರ್ತಾರೆ, ಆದರೆ ನಿಜ ಜೀವನದಲ್ಲಿ ಅಷ್ಟೊಂದು ಯಶಸ್ವಿ ಕಾಣೋದಿಲ್ಲ. ಜೀವನದಲ್ಲಿ ಬದುಕಿನಲ್ಲಿ ಅವರವರ ದೃಷ್ಟಿಕೋನ, ಪರಿಶ್ರಮ, ಪ್ರಾಮಾಣಿಕತೆ, ಬದ್ಧತೆ, ಜನಹಿತ, ಜನಪರ ಕಾಳಜಿ ಅವ್ರನ್ನ ಬದುಕಿಗೆ ಒಂದು ರೂಪ ಕೊಡ್ತೇವೆ. ಈಗ ನೀವು ನಿಮ್ಮ ಬರಹಗಳಲ್ಲಿ ಈ ಸಂವಿಧಾನ ಓದಿ ಅಂತ ಹೇಳಿ ಅದನ್ನು ಇಡೀ ನಾಡಿನ ತುಂಬೆಲ್ಲ ತಿರುಗಾಡಿ ಎಲ್ಲ ಕಡೆ ಅವ್ರು ಮಾತಾಡಿದ್ದೀರಿ. ಇದೇನು ಒಂದು ಸಾಕ್ಷಿ ಅಂದರೆ, ಸಂವಿಧಾನದ ಬಗ್ಗೆ ನಿಮಗಿರುವ ಗೌರವ ಮತ್ತು ಬದ್ಧತೆಗೆ ಈ ಪುಸ್ತಕನೇ ಸಾಕ್ಷಿ. ಸಂವಿಧಾನ ಓದಿ ಅಂತ ಪುಸ್ತಕ ಬರೆದಿದೆ. ಮೀಸಲಾತಿ ಭ್ರಮೆ, ನ್ಯಾಯಾಂಗ ಒಳನೋಟ, ಸಮಾಜವಾದ, ಅಸ್ಪೃಶ್ಯತೆ, ಕಾನೂನು ಮತ್ತು ಮಹಿಳಾ ಅಸಮಾನತೆ, ಇಂಥ ಕೃತಿಗಳನ್ನ ನೋಡಿದರೆ ಇದೇನು ತೋರಿಸ್ಕೊಡ್ತಂದರೆ, ನಿಮ್ಮೆಲ್ಲ ಈ ಕೃತಿಗಳಲ್ಲಿ ಸಾಮಾಜಿಕ ಪ್ರಜ್ಞೆ, ಸಾಮಾಜಿಕ ಕಳಕಳಿ ಮತ್ತು ಸಾಮಾಜಿಕ ಸೇವೆ, ಅವುಗಳು ನಿಮ್ಮಲ್ಲಿರ್ತಕ್ಕಂಥ ಮನಸ್ಸಿನಲ್ಲಿ ಹೃದಯದಲ್ಲಿರ್ತಕ್ಕಂಥವನು ಈ ಕೃತಿ ರೂಪದಲ್ಲಿ ಬಂದಿವೆ. ಯು ಆರ್ ಡೆಫಿನೆಟ್ಲಿ ಎ ಗ್ರೇಟ್ ಪರ್ಸನ್ ಕಮಿಟೆಡ್ ಟು ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಭಾಳ ಭಾಳ ಸಂತೋಷ. ಪ್ರಶಸ್ತಿ, ಅನೇಕ ಪ್ರಶಸ್ತಿಗಾಗಲೇ ಅವು ಸಿಕ್ಕಿವೆ. ಪ್ರಶಸ್ತಿ ಅಲಂಕಾರಕ್ಕಲ್ಲ, ಪ್ರಶಸ್ತಿ ಆದರ್ಶಕ್ಕೆ. ಪ್ರಶಸ್ತಿ ಬೀಗಿ ನಡೆಯುವವರಿಗೆ ಕೊಡಬಾರ್ದು, ಬಾಗಿ ನಡೆಯುವವರಿಗೆ ಕೊಡಬೇಕು. ನಾನು ನೋಡಿದೆ ಈಗ ಇಲ್ಲಿ ಸಭಾಂಗಣಕ್ಕೆ ಬಂದವರಲ್ಲಿ ಸಣ್ಣವರು ದೊಡ್ಡವರು ಪ್ರತಿಯೊಬ್ಬರನ್ನ ಅತ್ಯಂತ ವಿನಯದಿಂದ ಅವ್ರು ಮಾತಾಡಿ ಅಂದರೆ ವಿನಯತೆ ದೃಷ್ಟಿಯಿಂದ ಹೇಳ್ತೀನಿ, ಬೀಗಿ ನಡೆಯೋರಲ್ಲ, ಬಾಗಿ ನಡೆಯೋರಿಗೆ ಕೊಡಬೇಕು. ಈ ಪ್ರಶಸ್ತಿ ಪ್ರಚಾರಕ್ಕಲ್ಲ, ಪ್ರಯೋಜನಕ್ಕೆ. ಪ್ರಯೋಜನಕ್ಕಾಗಿ ಪ್ರಶಸ್ತಿ ಅಂದರೆ ಏನರ್ಥ? ಪ್ರಶಸ್ತಿ ಸಿಕ್ಕಾಗ ಜಿಮ್ಮೆದಾರಿ, ಕರ್ತವ್ಯದ ಭಾರ ಇನ್ನೂ ಹೆಚ್ಚಾಗ್ತದೆ. ಆ ಪ್ರಶಸ್ತಿ ತಗೊಂಡವರಿಗೆ ಭಾಳ ಜಿಮ್ಮೆದಾರಿ ಹೆಚ್ಚಾಗ್ತದೆ, ಇನ್ನೂ ಹೆಚ್ಚಿನ ಕೆಲಸ ಮಾಡಬೇಕು. ರಿಕಗ್ನೈಸ್ ಮಾಡಿರ್ತಾರೆ, ಇತರರಿಗೆ ಅದು ಮಾದರಿ ಆಗ್ತದೆ, ಇತರರಿಗೆ ಅದು ಪ್ರೇರಣೆ ಆಗ್ತದೆ. ಆದ್ದರಿಂದ ಇಂಥ ಪ್ರಶಸ್ತಿ ಸಿಕ್ಕಿದೆ, ಆ ಪ್ರಶಸ್ತಿಗೆ ಅರ್ಹರಾಗಾದ್ರೆ ಏನು ಮಾಡಿದ್ದಾರೆ, ನಾವು ಆ ರೀತಿಯಲ್ಲಿ ಪ್ರಯತ್ನ ಮಾಡತಕ್ಕಂಥ ಒಂದು ಪ್ರೇರಣೆ ಸಿಗ್ತದೆ. ಆ ಪ್ರೇರಣೆ ಸಿಕ್ಕಾಗ ಅವರು ಸಾಧನೆ ಮಾಡಿದಾಗ ಮುಂದೆ ಪ್ರಶಸ್ತಿಗಳಿಂದ ಅವ್ರಿಗೆ ಪ್ರೋತ್ಸಾಹ ಸಿಗ್ತದೆ. ಆ ದೃಷ್ಟಿಯಿಂದ ಆಮೇಲೆ ನಾನು ಬದುಕಿನ ಕೊನೆಯವಾಗಿ ಈ ಮಾತಾಡುವಾಗ ಹೇಳಬೇಕು, ಹೆಚ್ಚಿಗೆ ಮಾತಾಡೋ ಅವಶ್ಯಕತೆ ಇಲ್ಲ, ಆದರೆ ಒಂದೆರಡು ಮಾತುಗಳು ಅನಿಸಿಕೆಗಳನ್ನ ಹೇಳಿ ನಾನು ಮಾತು ಮುಗಿಸ್ತೀನಿ. ನಾವು ಸಾಮಾನ್ಯವಾಗಿ ಎಲ್ಲ ಗ್ರಾಮಾಂತರ ಪ್ರದೇಶದಲ್ಲಿ
ಎಲ್ಲರಿಗೂ ಗೊತ್ತಿದೆ ಬರಿಗೈಲಿಂದ ಬಂದಿದ್ದೀವಿ ಬರಿಗೈಲಿಂದ ಹೋಗ್ತೀವಿ ಅಂತ. ಬರಿಗೈಲಿಂದ ಬಂದಿದ್ದೀವಿ ಬರಿಗೈಲಿಂದ ಹೋಗ್ತೀವಿ ಎಂಬುದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿದೆ, ಹುಟ್ಟುವಾಗ ಸಾಯುವಾಗ. ಅದು ಬಹುಶಃ ಆಸ್ತಿಗೆ, ತಮ್ಮ ಆಸ್ತಿಗೆ, ಹಣಕ್ಕೆ, ಸಂಪತ್ತಿಗೆ ಸಂಬಂಧ ಮಾಡಿಕೊಂಡಿದ್ದೀವಿ. ಆದರೆ ಒಂದು ದೊಡ್ಡ ಆಸ್ತಿ ಇದೆ, ಅದು ನಿಮ್ಮ ಸುತ್ತಮುತ್ತ ಇಲ್ಲ, ನಿಮ್ಮ ಒಳಗಿದೆ. ಡೈ ಎಂಟಿ ಅಂತ, ಬರಿದಾಗಿ ಸಾಯಿರಿ ಅಂತ. ಬರಿದಾಗಿ ಸಾಯಿರಂದ್ರೆ ಏನು? ನಮಗೆ ಸಿಕ್ಕಂಥ ಅನುಭವ, ನಮಗೆ ಸಿಕ್ಕಂಥ ಜ್ಞಾನ, ನಾವು ಮಾಡಿದಂಥ ಸಾಧನೆ, ಏನು ನಮ್ಮ ಜೀವನದಲ್ಲಿ, ನಮ್ಮ ನಮ್ಮ ಜೀವನದಲ್ಲಿ ನಾವೇನು ಗಳಿಸಿದ್ದೀವಿ, ಗಳಿಸಿದ್ರೆ ಹಣ ಅಂತ ಸ್ಥಳ ಹೇಳೋದು. ನಮ್ಮ ಜ್ಞಾನ, ಅನುಭವ, ನಾವು ಮಾಡಿದಂಥ ಸೇವೆ ಏನೇ ಇರಲಿ, ಅದನ್ನು ನಾವು ನಮ್ಮಲ್ಲಿಟ್ಕೊಂಡು ಸತ್ತೋಗ್ಬಿಟ್ರೆ ಅದು ಭಸ್ಮಾಗಿ ಹೋಗ್ತದೆ, ಇಲ್ಲಾದರೆ ಮಣ್ಣಾಗಿ ಹೋಗ್ತದೆ. ಆದ್ದರಿಂದ ನಾವು ಸಾಯೋದಕ್ಕಿಂತ ಮೊದಲು ಬರಿದಾಗಿ ಸಾಯಬೇಕು. ಅಂದರೆ ಎಲ್ಲನೂ ನಾವು ಸಮಾಜಕ್ಕೆ ಹಂಚಿ ಕೊಟ್ಟು ಸಾಯಬೇಕು. ಅದಕ್ಕೆ ಡೈ ಎಂಟಿ ಅಂತ ಹೇಳೋದು. ಆ ದೃಷ್ಟಿಯಿಂದ ನಾವು ಭಾಳ ಬೇಕಿಲ್ಲ, ನಮ್ಮೊಂದು ಮೂರು ನಾಲ್ಕು ಮಾತುಗಳನ್ನು ನಾವು ಭಾಳ, ನೂರಾರು ವಚನಗಳನ್ನ ಹೇಳ್ಬೋದು, ಕವಿತೆಗಳನ್ನ ಹೇಳ್ಬೋದು, ಭಾಳ ಅನೇಕ ಭಾಷೆಗಳನ್ನು ಮಾಡ್ಬೋದು. ಆದರೆ ನೂರಾರು ಮಾಡೋದಕ್ಕಿಂತ ಒಂದು ನಾಲ್ಕು ಮಾತುಗಳನ್ನು ಗಟ್ಟಿಯಾಗಿಟ್ಕೊಂಡು ನಡೆದರೆ ಸಾಕು. ಬಸವಣ್ಣ ಹೇಳಿದಂತೆ ನುಡಿದಂತೆ ನಡೆ. ಇದಕ್ಕೇನು ಹಣ ಕೊಡಬೇಕಾಗಿಲ್ಲ, ಹೆಚ್ಚಿಗೆ ಪರಿಶ್ರಮ ಪಡಬೇಕಾಗಿಲ್ಲ, ಪ್ರಾಮಾಣಿಕತೆ ಮತ್ತು ಮನಸ್ಸು, ಗಟ್ಟಿ ಮನಸ್ಸು ಮಾತ್ರ ಬೇಕು. ಸ್ವಾಮಿ ವಿವೇಕಾನಂದರು ಹೇಳಿದಂತೆ, ಶಾರ್ಟ್ ಆಗಿರ್ತೇನೆ, ನೀನು ನಿನಗಾಗಿ ನಿನ್ನ ಬದುಕೋದಲ್ಲ, ಇನ್ನೊಬ್ಬರಿಗಾಗಿ ಬದುಕು. ಅವ್ರು ನೋಡಿ ಒಂದು ಮಾತು ಹೇಳಿದರು, ದೋಸ್ ಅಲೋನ್ ಲೀವ್ ಹೂ ಲೀವ್ ಫಾರ್ ಅದರ್ಸ್ ರೆಸ್ಟ್ ಆಫ್ ದೆಮ್ ಆರ್ ಮೋರ್ ದೆನ್ ಡೆಡ್ ಅಂತ. ಇನ್ನೊಬ್ಬರಿಗಾಗಿ ಬದುಕಿದವರೇ ಬದುಕ್ತಾರೆ, ಉಳಿದವರು ಸಮಾಜ ದೃಷ್ಟಿಯಿಂದ ಬದುಕಿದರೂ ಏನು ಪ್ರಯೋಜನ ಇಲ್ಲ ಅನ್ನೋ ದೃಷ್ಟಿಯಿಂದ. ಮತ್ತು ನಮ್ಮ ಹೃದಯದಲ್ಲಿ ಪ್ರೀತಿ ಇರ್ಬೋದು, ದ್ವೇಷ ಇರ್ಬೋದು, ನಾವು ಸಿಂಪಲ್ ಭಾಳ ಸರಳವಾಗಿ ಮಾಡ್ತಕ್ಕಂಥ ಕೆಲಸ ಇದು, ಭಾಳ ಸಾಧ್ಯ. ಇಷ್ಟೇ, ನಮ್ಮ ಮನೋಭಾವನೆ, ನಮ್ಮ ವಿಚಾರ ಸರಣಿ ಹಂಗಿರಬೇಕು. ಜನರ ಮಧ್ಯೆ ಪ್ರೀತಿಯ ಸೇವೆಯ ಸೇತುವೆಗಳನ್ನು ಕಟ್ಟಬೇಕು, ದ್ವೇಷ ಅಸೂಯೆಗಳ ಅಡ್ಡಗೋಡೆಗಳನ್ನು ಕಟ್ಟಬಾರ್ದು. ಇದು ಭಾಳ ಸಿಂಪಲ್. ಇದಕ್ಕೇನು ಮಾಡಬೇಕಾಗಿದೆ? ನಾವೊಬ್ಬರನ್ನ ಪ್ರೀತಿಯಿಂದ ನೋಡ್ಬೋದು, ಏನೇ ಕಾರಣ ಇಲ್ಲದೆ ದ್ವೇಷ ಮಾಡ್ಬೋದು. ಆದ್ದರಿಂದ ಪ್ರೀತಿಯಿಂದ, ಪ್ರೀತಿಯ ಸೇತುವೆಗಳು, ಜನರ ಮಧ್ಯೆ ಪ್ರೀತಿಯ ಸೇತುವೆಗಳನ್ನು ಕಟ್ಟಬೇಕು, ದ್ವೇಷ ಅಸೂಯೆ ಅವುಗಳ ಅಡ್ಡಗೋಡೆಗಳನ್ನು ಕಟ್ಟಬಾರ್ದು. ನಮ್ಮ ಒಬ್ಬರು ಒಂದ್ಸತಿ ಕೇಳ್ತಾರೆ, ಜೀವನದ ಅರ್ಥ ಏನು ಅಂದರೆ, ಬಹುಶಃ ಜೀವನದ ಅರ್ಥ ಅಥವಾ ವ್ಯಾಖ್ಯಾನ ನಿಖರವಾಗಿ ಸಂಕ್ಷಿಪ್ತ ಹೇಳೋಕ್ಕಾಗೋದಿಲ್ಲ, ಪ್ರತಿಯೊಬ್ಬರಿಗೂ ಒಂದೊಂದು ರೀತಿಯಿಂದ ಇರ್ತದೆ. ಆದರೂ ಇಷ್ಟೇ, ಜೀವನದ ಅರ್ಥ ಏನೇ ಇರಲಿ, ಜೀವನ ಪ್ರತಿಯೊಬ್ಬರಿಗೆ ಸಿಕ್ಕಂಥ ಒಂದು ಅಮೂಲ್ಯ ಅವಕಾಶ. ಎದಕ್ಕೆ? ಅದನ್ನು ಅರ್ಥಪೂರ್ಣ ಮಾಡೋದಕ್ಕೋಸ್ಕರ. ಜೀವನವ ಅಂದರೆ ಅರ್ಥ, ಅದರ ಅರ್ಥ ಹೇಳಲಿಕ್ಕೆ ಆಗದಿರ್ಬೋದು, ಆದರೆ ಅದನ್ನು ಅರ್ಥಪೂರ್ಣ ಮಾಡ್ತಕ್ಕಂಥ ಅವಕಾಶ ಪ್ರತಿಯೊಬ್ಬರು ಸಿಕ್ಕದೆ. ಆದ್ದರಿಂದ ಜೀವನವನ್ನು ಸಾರ್ಥಕ ಮಾಡಬೇಕು, ಸಾರ್ಥಕ ಬದುಕಾಗಬೇಕು, ಅರ್ಥಪೂರ್ಣ ಬದುಕಾಗಬೇಕು. ನಾವು ಸಮಾಜಕ್ಕೆ ನಾವು ಏನು ಮಾಡಬಹುದು, ಹೇಗಿರಬೇಕು ಎಂಬ ಮಾತನ್ನು ನಾವು ಚಿಂತನೆ ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ಸ್ವಾತಂತ್ರ್ಯ ಪೂರ್ವದಲ್ಲಿ, ಸ್ವಾತಂತ್ರ್ಯ ಹೋರಾಟಕ್ಕಾಗಿ ನಮ್ಮ ದೇಶದಾಗ ಅನೇಕ ಜನ ಬಲಿದಾನ ತ್ಯಾಗ ಮಾಡಿದ್ದಾರೆ, ಎಲ್ಲರಿಗೂ ಗೊತ್ತಿದೆ, ಇದೇನು ಹೊಸದಲ್ಲ. ಆದರೆ ಇಲ್ಲಿ ಹೇಳಬೇಕಾದ ಸಂದರ್ಭ ಇಷ್ಟೇ, ಬಹಳ ಜನ ನಮಗೀಗ, ಅದು ಯುವಕರಿಗೆ, ನಮ್ಮಲ್ಲಿದ್ದಂಥ ಅನೇಕರಿಗೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸ್ತಕ್ಕಂಥ ಅನುಕೂಲ ಅಥವಾ ಅವಕಾಶ ಸಿಕ್ಕಲಿಲ್ಲ. ಆದರೆ ನಮಗೊಂದು ದೊಡ್ಡ ಅವಕಾಶ ಇದೆ, ನಮ್ಮೆಲ್ಲರಿಗಿದೆ, ಅದರಲ್ಲಿ ಯುವಕರಿಗೆ ವಿಶೇಷವಾಗಿದೆ. ಏನು ಅವಕಾಶ? ಸಮೃದ್ಧ, ಆರೋಗ್ಯಕರ, ಗಟ್ಟಿಯಾದಂಥ, ಅತ್ಯಂತ ಪ್ರಬಲವಾದಂಥ ರಾಷ್ಟ್ರವನ್ನು ಕಟ್ತಕ್ಕಂಥ ಅವಕಾಶ ನಮಗಿದೆ. ಎಲ್ಲರೂ ಆರೋಗ್ಯಕರ, ಗಟ್ಟಿ, ಸಮೃದ್ಧವಾದ ಭಾರತವನ್ನು ನಿರ್ಮಾಣಕ್ಕೆ ನಾವು ಮಾಡ್ತಕ್ಕಂಥ ನಮ್ಮ ಸೆಕೆಂಡ್ ಚಾನ್ಸ್ ನಮಗಿದೆ.
ಆದ ಕಾರಣ ಆ ದೃಷ್ಟಿಯಿಂದ ನಾವು ಕಮಿಟ್ ಮಾಡಿಕೊಂಡು ಪ್ರತಿಯೊಬ್ಬರು ನಾವೇನು ಬೆಳಗ್ಗೆ ಎದ್ದ ತಕ್ಷಣ ನಾವು ನಮ್ಮದು ಹಲವಾರು ಕೆಲಸಗಳಿರ್ತೇವೆ, ಆದರೆ ನಾವು ಪ್ರಾಮಾಣಿಕವಾಗಿ ನಮ್ಮನ್ನೇ ನಾವು ವಿಮರ್ಶೆ ಮಾಡಿಕೊಂಡೋಣ. ನಾವು ಎದ್ದ ತಕ್ಷಣ ನಾವು ಬೇರೆ ಎಲ್ಲ ಯೋಚನೆ ಮಾಡ್ತೀವಿ, ನಾನು ಈ ದೇಶದಲ್ಲಿ ಹುಟ್ಟಿದ್ದೀನಿ, ಈ ದೇಶ ನನಗೆ ಇಷ್ಟು ಕೊಟ್ಟಿದೆ, ನಾನೇನು ಮಾಡಬೇಕು ಇವತ್ತು, ನಾನೇನಾದರೂ ಮಾಡೋಕ್ಕೆ ಸಾಧ್ಯತೆಯೇ ಅಂತಕ್ಕಂಥ ಚಿಂತನೆ. ಒಂದು ನಿಮಿಷ ಎಲ್ಲ ಭಾಳ ಎಲ್ಲರೂ ಮಹಾತ್ಮರಾಗೋ ಸಾಧ್ಯ ಇಲ್ಲ, ಆದರೆ ಎಲ್ಲರೂ ಒಳ್ಳೆಯ ಮನುಷ್ಯರಾಗಕ್ಕೆ ಸಾಧ್ಯ ಇದೆ. ನಾವೇನಿಲ್ಲ, ನಾನಿಲ್ಲ ಎಲ್ಲಕ್ಕಿಂತ ನಾನು ಒಂದು ಕಡೆ ನಾನು ನ್ಯಾಯಾಧೀಶರ ಒಂದು ಸಮ್ಮೇಳನದಲ್ಲಿ ಮಾತಾಡ್ತಿದ್ದೆ, ಒಬ್ಬ ಒಳ್ಳೆ ಜಡ್ಜ್ ಆಗಬೇಕಾದ್ರೆ ಏನು ಮಾಡ್ಬೇಕಂದ್ರೆ ಹೌ ಟು ಬಿ ಎ ಗುಡ್ ಜಡ್ಜ್ ಅಂತ ಅಂದು ಕೇಳಿದರೆ ಯಾರು, ನಾನು ಹೇಳಿದೆ ಫಸ್ಟ್ ಪಾಯಿಂಟ್ ಹೌ ಟು ಬಿ ಎ ಗುಡ್ ಜಡ್ಜ್ ಅಂದರೆ ಯು ಬಿ ಎ ಗುಡ್ ಹ್ಯೂಮನ್ ಬೀಯಿಂಗ್ ಯು ವಿಲ್ ಬಿ ಎ ಗುಡ್ ಜಡ್ಜ್. ಇದು ಎಲ್ಲ ಕ್ಷೇತ್ರಕ್ಕೆ ಅಪ್ಲೈ ಆಗ್ತದೆ. ನೀವು ಒಳ್ಳೆ ರೀತಿಯಲ್ಲಿ ನಿಮ್ಮನ್ನೆಲ್ಲ ಒಳ್ಳೆ ಕೆಲಸಗಳಾಗ್ತವೆ. ಭಾಳ ಸಂತೋಷ ಈ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ನನ್ನನ್ನು ಆಹ್ವಾನಿಸಿ ನನ್ನ ಕಡೆಯಿಂದ ಈ ಪ್ರಶಸ್ತಿ ಪ್ರದಾನ ಮಾಡಿಸಿದ್ದೀರಿ. ಕನ್ನಡ ಜನಶಕ್ತಿ ಕೇಂದ್ರಕ್ಕೆ ನನ್ನ ಧನ್ಯವಾದಗಳು.